ನೀವು ಬೇಡ ಅಂದ್ರೆ ಕಾಂಗ್ರೆಸ್ಗೆ ಹೋಗುತ್ತೀರಿ ಸಾಬ್ರೋಟು ಏನಮ್ಮ ಹೌದಾನೆ ಎಲ್ಲಿ ಬರ್ತಮ್ಮ ಹಿಂದುಗಳದು ಇರ್ಲಿ ಹಾಗಾಗಿ ಆ ಮುಸಲ್ಮಾನರು ಓಟ್ಗಳ ಪರಿಸ್ಥಿತಿ ಏನೈತೆ ಪಾಪ ಅವ್ರು ಕಾರ್ಪೊರೇಟ್ ಕಾಂಗ್ರೆಸ್ ಕಾರ್ಪೊರೇಟರ್ ಅದನ್ನ ಹೇಳಲೇಬೇಕು ವಿಧಿ ಇಲ್ಲದೆ ಆದ್ರೆ ಮುಸಲ್ಮಾನರು ಓಟಿನ ಬಗ್ಗೆನೂ ಅವ್ರಿಗೆ ಭಯ ಆಗಿದೆಯಲ್ಲ ಈಗ ಮುಂಚೆ ಮುಸಲ್ಮಾನರು ಓಟ್ ನೂರಕ್ಕೆ ನೂರು ನಮ್ದು ಅಂತ ಅನ್ಕೋತಿದ್ರು ಈಗಾಗ್ಲೇ ಮಾನ್ಯ ಕುಮಾರಸ್ವಾಮಿಯವರು ಅನೇಕ ಭಾಗದಲ್ಲಿ ಪ್ರವಾಸ ಮಾಡ್ತಿದ್ದಾರೆ ಪಂಚರತ್ನ ಹೆಸರಿನಲ್ಲಿ ಪ್ರವಾಸ ಮಾಡ್ತಾರೆ ಮುಸಲ್ಮಾನರು ಅನೇಕರು ಸಭೆಗಳಿಗೆ ಹೋಗ್ತಾ ಇದ್ದಾರೆ ಈ ಆ ಒಂದು ಪಕ್ಷ ಕೂಡ ಬಂದಿದೆ ಅವರೆಲ್ಲರೂ ಕೂಡ ಮುಸಲ್ಮಾನರು ಓಟು ನಮ್ಮದೇ ಆಸ್ತಿ ಅಂತ ಅಂದ್ಕೊಂಡಿದ್ದಂಥ ಕಾಂಗ್ರೆಸ್ಸಿಗೆ ಆ ಬುಟ್ಟಿಗೆ ಎಲ್ಲಿ ಕೈ ಹಾಕ್ಬಿಡ್ತಾರೋ ಮುಸಲ್ಮಾನ್ ಬುಟ್ಟಿಗೆ ಅಂತ ಕಾಂಗ್ರೆಸ್ ನಾಯಕರುಗಳಲ್ಲಿ ಮುಸಲ್ಮಾನರಿಗೆ ಕೂಡ ಭಯ ಆಗಿರೋದ್ರಿಂದ ಒಂದು ಮೀಟಿಂಗ್ ಮಾಡಿದ್ದಾರೆ ಅವ್ರು ಅದು ಎಷ್ಟೆಷ್ಟು ಜನ ಹಂಚ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ ಹಿಂದುತ್ವದ ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಿರೋದ್ರಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಬಂದಿದೆ ಗುಜರಾತ್ನಲ್ಲೂ ನಿರೀಕ್ಷೆ ಮೀರಿ ಬೆಂಬಲ ಕೊಟ್ಟಿದ್ದಾರೆ ಇದೇ ರೀತಿ ಬರುವಂಥ ದಿನಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಮೇಲೇ ಚುನಾವಣೆ ಮಾಡ್ತೇವೆ ಎಲ್ಲ ಇಡೀ ರಾಜ್ಯದ ಹಿಂದುತ್ವದ ವ್ಯವಸ್ಥೆ ಇರೋದ್ರಿಂದ ಅವರೆಲ್ಲರೂ ಕೂಡ ಬಿಜೆಪಿ ಬೆಂಬಲ ಕೊಡ್ತಾರೆ 150ಕ್ಕೂ ಹೆಚ್ಚು ಸ್ಥಾನ ತಗೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ನಾವು ಬರ್ತೇವೆ ನೀವು ಬೇಡ ಅಂದ್ರೆ ಕಾಂಗ್ರೆಸ್ಗೆ ಹೋಗುತ್ತೀರಿ ಸಾಬ್ರೋಟು ಏನಮ್ಮ ಹೌದಾನೆ ಎಲ್ಲಿ ಬರ್ತಮ್ಮ ಹಿಂದುಗಳದು ಇರ್ಲಿ ಹಾಗಾಗಿ ಆ ಮುಸಲ್ಮಾನರು ಓಟ್ಗಳ ಪರಿಸ್ಥಿತಿ ಏನೈತೆ ಪಾಪ ಅವ್ರು ಕಾರ್ಪೊರೇಟ್ ಕಾಂಗ್ರೆಸ್ ಕಾರ್ಪೊರೇಟರ್ ಅದನ್ನ ಹೇಳಲೇಬೇಕು ವಿಧಿ ಇಲ್ಲದೆ ಆದ್ರೆ ಮುಸಲ್ಮಾನರು ಓಟಿನ ಬಗ್ಗೆನೂ ಅವ್ರಿಗೆ ಭಯ ಆಗಿದೆಯಲ್ಲ ಈಗ ಮುಂಚೆ ಮುಸಲ್ಮಾನರು ಓಟ್ ನೂರಕ್ಕೆ ನೂರು ನಮ್ದು ಅಂತ ಅನ್ಕೋತಿದ್ರು ಈಗಾಗ್ಲೇ ಮಾನ್ಯ ಕುಮಾರಸ್ವಾಮಿಯವರು ಅನೇಕ ಭಾಗದಲ್ಲಿ ಪ್ರವಾಸ ಮಾಡ್ತಿದ್ದಾರೆ ಪಂಚರತ್ನ ಹೆಸರಿನಲ್ಲಿ ಪ್ರವಾಸ ಮಾಡ್ತಾರೆ ಮುಸಲ್ಮಾನರು ಅನೇಕರು ಸಭೆಗಳಿಗೆ ಹೋಗ್ತಾ ಇದ್ದಾರೆ ಈ ಆ ಒಂದು ಪಕ್ಷ ಕೂಡ ಬಂದಿದೆ ಅವರೆಲ್ಲರೂ ಕೂಡ ಮುಸಲ್ಮಾನರು ಓಟು ನಮ್ಮದೇ ಆಸ್ತಿ ಅಂತ ಅಂದ್ಕೊಂಡಿದ್ದಂಥ ಕಾಂಗ್ರೆಸ್ಸಿಗೆ ಆ ಬುಟ್ಟಿಗೆ ಎಲ್ಲಿ ಕೈ ಹಾಕ್ಬಿಡ್ತಾರೋ ಮುಸಲ್ಮಾನ್ ಬುಟ್ಟಿಗೆ ಅಂತ ಕಾಂಗ್ರೆಸ್ ನಾಯಕರುಗಳಲ್ಲಿ ಮುಸಲ್ಮಾನರಿಗೆ ಕೂಡ ಭಯ ಆಗಿರೋದ್ರಿಂದ ಒಂದು ಮೀಟಿಂಗ್ ಮಾಡಿದ್ದಾರೆ ಅವ್ರು ಅದು ಎಷ್ಟೆಷ್ಟು ಜನ ಹಂಚ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ ಹಿಂದುತ್ವದ ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಿರೋದ್ರಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಂದಿದೆ ಗುಜರಾತ್ನಲ್ಲೂ ನಿರೀಕ್ಷೆ ಮೀರಿ ಬೆಂಬಲ ಕೊಟ್ಟಿದ್ದಾರೆ ಇದೇ ರೀತಿ ಬರುವಂಥ ದಿನಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಮೇಲೇ ಚುನಾವಣೆ ಮಾಡ್ತೇವೆ ಎಲ್ಲ ಇಡೀ ರಾಜ್ಯದ ಹಿಂದುತ್ವದ ವ್ಯವಸ್ಥೆ ಇರೋದ್ರಿಂದ ಅವರೆಲ್ಲರೂ ಕೂಡ ಬಿಜೆಪಿ ಬೆಂಬಲ ಕೊಡ್ತಾರೆ 150ಕ್ಕೂ ಹೆಚ್ಚು ಸ್ಥಾನ ತಗೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ನಾವು ಬರ್ತೇವೆ ನೀವು ಬೇಡ ಅಂದ್ರೆ ಕಾಂಗ್ರೆಸ್ಗೆ ಹೋಗುತ್ತೀರಿ ಸಾಬ್ರೋಟು ಏನಮ್ಮ ಹೌದಾನೆ ಎಲ್ಲಿ ಬರ್ತಮ್ಮ ಹಿಂದುಗಳದು ಇರ್ಲಿ ಹಾಗಾಗಿ ಆ ಮುಸಲ್ಮಾನರು ಓಟ್ಗಳ ಪರಿಸ್ಥಿತಿ ಏನೈತೆ ಪಾಪ ಅವ್ರು ಕಾರ್ಪೊರೇಟ್ ಕಾಂಗ್ರೆಸ್ ಕಾರ್ಪೊರೇಟರ್ ಅದನ್ನ ಹೇಳಲೇಬೇಕು ವಿಧಿ ಇಲ್ಲದೆ ಆದ್ರೆ ಮುಸಲ್ಮಾನರು ಓಟಿನ ಬಗ್ಗೆನೂ ಅವ್ರಿಗೆ ಭಯ ಆಗಿದೆಯಲ್ಲ ಈಗ ಮುಂಚೆ ಮುಸಲ್ಮಾನರು ಓಟ್ ನೂರಕ್ಕೆ ನೂರು ನಮ್ದು ಅಂತ